ಅನಾರೋಗ್ಯ ಹಿನ್ನೆಲೆ ಸಿದ್ಧಗಂಗಾ ಶ್ರೀಗಳಿಗೆ ಮಠದಲ್ಲಿಯೇ ಚಿಕಿತ್ಸೆ ನೀಡಲಾಗ್ತಿತ್ತು. ಕಳೆದ 2-3 ದಿನಗಳಿಂದ ಶ್ರೀಗಳ ಆರೋಗ್ಯದ ಬಗ್ಗೆ ಸಾಕಷ್ಟು ಆತಂಕ ಮೂಡಿತ್ತು. ಆದರೆ ಇಂದು ಶ್ರೀಗಳು ಚೇತರಿಸಿಕೊಂಡಿದ್ದು ಹಾಸಿಗೆಯಲ್ಲೇ ಮಂತ್ರ ಪಠಣ ಮಾಡಿದ್ದಾರೆ. ಶಿವಲಿಂಗ ಪೂಜೆ ವೇಳೆ ಪಠಿಸುವ ಮಂತ್ರವನ್ನ ಪಠಿಸಿದ್ದು ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತಿದೆ. ಇತ್ತ ಶ್ರೀಗಳ ಆರೋಗ್ಯ ನಿನ್ನೆಗಿಂತ ಸುಧಾರಣೆಯಾಗಿದೆ ಅಂತ ಸಿದ್ಧಗಂಗಾ ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ಹೇಳಿಕೆ ನೀಡಿದ್ದಾರೆ. ಸೋಂಕಿನ ಪ್ರಮಾಣ ಕಡಿಮೆಯಾಗಿದೆ, ಶ್ರೀಗಳ ಆರೋಗ್ಯ ನಿನ್ನೆಗಿಂತ ಬಹಳಷ್ಟು ಚೇತರಿಕೆ ಕಂಡಿದೆ. ಇನ್ನೂ 4 ದಿನ ಆಂಟಿಬಯೋಟಿಕ್ ಕೊಡಬೇಕಾಗಿದೆ. ರಕ್ತ ಪರೀಕ್ಷೆಯಲ್ಲಿ ಸೋಂಕು ಕಡಿಮೆಯಾಗಿರುವುದು ದೃಢಪಟ್ಟಿದೆ. ದ್ರವರೂಪದ ಆಹಾರ ಸೇವಿಸಿದ್ದಾರೆ, ಭಕ್ತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ಪುರುಷ ಭಕ್ತರ ತೀವ್ರ ವಿರೋಧದ ನಡುವೆಯೂ ಮಹಿಳೆಯರಿಬ್ಬರು ಶಬರಿಮಲೆ ಸನ್ನಿಧಿ ಪ್ರವೇಶಿಸಿದ್ದ ಹಿನ್ನೆಲೆ ದೇವಾಲಯದ ಗರ್ಭಗುಡಿ ಬಂದ್ ಮಾಡಿ ಶುದ್ಧೀಕರಣ ನಡೆಸಲಾಗಿದೆ. ಮಹಿಳೆಯರ ಪ್ರವೇಶದಿಂದ ದೇವಾಲಯ ಅಪವಿತ್ರಗೊಂಡಿದೆ ಅಂತ ಸನ್ನಿಧಾನ ಬಂದ್ ಮಾಡಿದ ಮುಖ್ಯ ಅರ್ಚಕರು ಶುದ್ಧೀಕರಣ ಮಾಡಿದ ನಂತರ ಮತ್ತೆ ಬಾಗಿಲು ತೆರೆದರು. ಶುದ್ಧೀಕರಣ ಹಿನ್ನೆಲೆ ಪೂಜಾ ಕಾರ್ಯಗಳು ಮತ್ತು ತುಪ್ಪದ ಅಭಿಷೇಕವನ್ನು ಕೆಲಕಾಲ ಸ್ಥಗಿತಗೊಳಿಸಲಾಗಿತ್ತು. ಶಬರಿಮಲೆ ದೇವಾಲಯಕ್ಕೆ ಭೇಟಿ ನೀಡಿರುವ ಮಹಿಳೆಯರಿಗೆ ಸಂಪೂರ್ಣ ಭದ್ರತೆ ನೀಡುವಂತೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸೂಚನೆ ನೀಡಿದ್ದಾರೆ. ದೇವಾಲಯ ಪ್ರವೇಶಕ್ಕೆ ಸಿದ್ಧರಿರುವ ಎಲ್ಲ ಮಹಿಳೆಯರಿಗೂ ಪೊಲೀಸರು ರಕ್ಷಣೆ ನೀಡಬೇಕು ಅಂತ ಆದೇಶಿಸಿದ್ದಾರೆ. ಮಹಿಳೆಯರ ದೇವಾಲಯ ಪ್ರವೇಶಕ್ಕೆ ಅನುವು ಮಾಡಿಕೊಡಬೇಕಂತ ತಿಳಿಸಿದ್ದಾರೆ. ಶಬರಿಮಲೆಗೆ ಮಹಿಳೆಯರು ಪ್ರವೇಶ ಮಾಡಿರುವುದನ್ನ ಕುರಿತು ಪ್ರತಿಕ್ರಿಯೆ ನೀಡಿರುವ ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ, ಮಹಿಳೆಯರ ದೇಗುಲ ಪ್ರವೇಶ ದೊಡ್ಡ ವಿಚಾರವೇನಲ್ಲ, ಈಗ ಬ್ರಹ್ಮಚರ್ಯ ಸರಿಯಾಗಿ ಪಾಲನೆಯಾಗ್ತಿಲ್ಲ, ಬೆಳಿಗ್ಗೆ ಮಾಲೆ ಧರಿಸಿ ಸಂಜೆ ಹೋಗ್ತಾರೆ, ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕಿದೆ, ದೇಗುಲ ಪ್ರವೇಶಕ್ಕೆಂದು ಹಠ ತೊಟ್ಟವರಿಗೆ ಸಮಾಧಾನ ಆಯ್ತಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ತುಳ್ವಾಡಿ ಮಾರಮ್ಮ ವಿಷಪ್ರಸಾದ ದುರಂತ ಪ್ರಕರಣದಲ್ಲಿ ಆರೋಪಿಗಳಿಗೆ ಜಾಮೀನು ನೀಡಬಾರದು ಅಂತ ಆಗ್ರಹಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆದಿದೆ. 17 ಅಮಾಯಕ ಜನರ ಸಾವಿಗೆ ಕಾರಣರಾದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅಂತ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆದಿದೆ. ಆರೋಪಿಗಳು ಪ್ರಭಾವಿಗಳಾಗಿದ್ದು ಸಾಕ್ಷಿಗಳನ್ನು ನಾಶ ಮಾಡುವ ಸಾಧ್ಯತೆ ಇದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. 2019 ಲೋಕಸಭಾ ಚುನಾವಣೆಗೆ ಬಹುಭಾಷಾ ನಟ ಪ್ರಕಾಶ್ ರೈ ಬೆಂಗಳೂರಿನಿಂದಲೇ ಸ್ಪರ್ಧೆ ಮಾಡೋಕೆ ಚಿಂತನೆ ನಡೆಸಿದ್ದಾರಂತೆ. ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಪ್ರಕಾಶ್ ರೈ ಸ್ಪರ್ಧೆಗೆ ಚಿಂತನೆ ನಡೆಸಿದ್ದು ಇವರಿಗೆ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್ ಬೆಂಬಲವಾಗಿ ನಿಂತಿದ್ದಾರೆ ಎನ್ನಲಾಗಿದೆ. ಜಮೀರ್ ಖಾನ್ ಕಿವಿಮಾತಿನ ಮೇರೆಗೆ ಬೆಂಗಳೂರು ಕೇಂದ್ರದಿಂದ ಸ್ಪರ್ಧೆ ಮಾಡೋಕೆ ರೈ ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ಇವತ್ತು ನಡೆಯಲಿರುವ ರಾಜ್ಯಸಭಾ ಮತ್ತು ಲೋಕಸಭಾ ಕಲಾಪಗಳು ತೀವ್ರ ಕುತೂಹಲ ಮೂಡಿಸಿದೆ. ರಾಜ್ಯಸಭೆ ಕಲಾಪದಲ್ಲಿ ತ್ರಿವಳಿ ತಲಾಖ್ ಕುರಿತು ಇಂದು ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಡಿಸೆಂಬರ್ನಲ್ಲಿ ನಡೆದ ಕಲಾಪದಲ್ಲಿ ಪ್ರತಿಪಕ್ಷಗಳ ವಿರೋಧದಿಂದಾಗಿ ಇಂದಿಗೆ ಕಲಾಪ ಮುಂದೂಡಲಾಗಿತ್ತು. ಇನ್ನು ಲೋಕಸಭೆಯಲ್ಲಿ ರಫೇಲ್ ಡೀಲ್ ಹಗರಣ ಕುರಿತಂತೆ ಪ್ರತಿಪಕ್ಷಗಳು ವಾಗ್ದಾಳಿ ನಡೆಸುವ ಸಂಭವವಿದೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಕೆಜಿಎಫ್ ಕರ್ನಾಟಕದಲ್ಲಿ ಮಾತ್ರವಲ್ಲ ಹಿಂದಿಯಲ್ಲೂ ಧೂಳೆಬ್ಬಿಸುತ್ತಿದೆ. ಹಣ ಗಳಿಕೆಯಲ್ಲಿ ಹಿಂದಿ ಚಿತ್ರಗಳಿಗೆ ಸವಾಲೊಡ್ಡಿದ್ದು ಬಾಲಿವುಡ್ ದಿಗ್ಗಜರ ಚಿತ್ರಗಳು ಕೆಜಿಎಫ್ ಮುಂದೆ ಮಂಕ್ ಆಗಿದೆ. ಹಿಂದಿ ಭಾಷೆಯಲ್ಲಿ ಈವರೆಗೆ ಸುಮಾರು 30.45 ಕೋಟಿಯಷ್ಟು ಹಣ ಗಳಿಕೆ ಮಾಡಿದೆ. ಇದು ಮುಂದಿನ ವಾರವೂ ಇದೇ ರೀತಿ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಬಾಲಿವುಡ್ ಸಿನಿಮಾ ವಿಮರ್ಶಕ ತರುಣಾದರ್ಶ್ ಟ್ವಿಟರ್ನಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಬಾಲಿವುಡ್ನಲ್ಲಿ ಜೀವನಾಧಾರಿತ ಚಿತ್ರಗಳ ಸರಣಿ ಆರಂಭವಾಗಿದೆ. ಕಳೆದ ವಾರವಷ್ಟೇ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಹೆಸರಿನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಜೀವನಾಧಾರಿತ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿ ಸುದ್ದಿಯಾಗಿತ್ತು. ಇದೀಗ ಈ ಸಾಲಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿಕೊಂಡಿದ್ದಾರೆ. ಮೇರಿ ಕೋಮ್ ಚಿತ್ರ ನಿರ್ದೇಶನ ಮಾಡಿದ್ದ ಒಮಾನ್ ಕುಮಾರ್ ಈ ಚಿತ್ರವನ್ನ ನಿರ್ದೇಶನ ಮಾಡಲಿದ್ದು ವಿವೇಕ್ ಒಬೆರಾಯ್ ಮೋದಿ ಪಾತ್ರದಲ್ಲಿ ಮಿಂಚಲಿದ್ದಾರಂತೆ.